गौरवान्वित राज्याध्यक्षर सन्मान्य श्री डी के शिवकुमार अवरे सन्मान्य श्री वेंकटेश आर वि वेंकटेश वेदिके गण्याति गण्यरे ನನ್ನನ್ನು ಹರಸಲು ಬಂದಿರತಕ್ಕಂತ ಆತ್ಮೀಯರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರಗಳು. ಕಳೆದ ಮೂರು ದಶಕಗಳಿಂದಲೂ ಕನ್ನಡ ಚಿತ್ರರಂಗದಲ್ಲಿ ನಾನೊಬ್ಬ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕಲಾವಿದನಾಗಿ ಬರಹಗಾರನಾಗಿ ರಾಗ ಸಂಯೋಜಕನಾಗಿ ವಿತರಕನಾಗಿ ಪ್ರದರ್ಶಕನಾಗಿ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಕನ್ನಡದ ಮೇರು ನಟರಾದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್, ಡಾಕ್ಟರ್ ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಹೀಗೆ ಕನ್ನಡ ಚಿತ್ರರಂಗದ ಎಲ್ಲ ನಾಯಕ ನಟರುಗಳ ಜೊತೆಯಲ್ಲಿ ಕೆಲಸ ಮಾಡಿದಂಥ ಏಕೈಕ ನಿರ್ದೇಶಕ ನಾನು ಅನ್ನೋ ಹೆಗ್ಗಳಿಕೆ ಕೂಡ ನನಗಿದೆ. ಕನ್ನಡ ಚಿತ್ರರಂಗ ನನಗೆಲ್ಲವನ್ನೂ ಕೊಟ್ಟಿದೆ, ತುಂಬ ಉತ್ತಮ ಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದೆ. ನಿರೀಕ್ಷೆಗೂ ಮೀರಿದ ಅವಕಾಶಗಳು, ನಿರೀಕ್ಷೆಗೂ ಮೀರಿದ ಯಶಸ್ಸು, ನಿರೀಕ್ಷೆಗೂ ಮೀರಿದ ಕೀರ್ತಿ ನನಗೆ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಿದೆ. ಹಾಗಾಗಿ ಚಿತ್ರರಂಗಕ್ಕೆ ಮತ್ತು ಈ ನಾಡಿನ ಜನತೆಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀನಿ. ನಾನು ರಾಜಕೀಯ ರಂಗಕ್ಕೆ ಯಾಕೆ ಬರ್ತಾ ಇದ್ದೀನಿ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು ನನಗೆ. ಪ್ರಶ್ನೆ ಹಾಗೆ ಇರಲಿ, ಏಕೆ ಅನ್ನೋದು ಉತ್ತರ ಸಿಗುತ್ತೆ ನಂತರ. ಆದರೆ ಆಯ್ಕೆ ಮಾಡಿಕೊಂಡಿದ್ದು ಕಾಂಗ್ರೆಸ್ ಪಕ್ಷವನ್ನು, ಅದು ಕೂಡ ಬಹಳಷ್ಟು ಜನರಿಗೆ ಆಶ್ಚರ್ಯ ಆಯಿತು, ಏಕೆ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿಕೊಂಡ್ರು ಅಂತ. ಈ ಭಾರತದ ಮಣ್ಣಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಋಣಿಯಾಗಿರಬೇಕು. ಯಾಕೆಂದರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳಷ್ಟು ನಾವು ಬಲಿದಾನ ತ್ಯಾಗಗಳನ್ನು ನೋಡಿದ್ದೀವಿ. ಅದರ ಜೊತೆ ಜೊತೆಯಾಗಿ ಕಾಂಗ್ರೆಸ್ ಪಕ್ಷದ ಪರಿಶ್ರಮ ಕೂಡ ಇದೆ, ಅದು ಬಹಳಷ್ಟು ಜನ ಮರೆತು ಹೋಗಿದ್ದಾರೆ. ಬ್ರಿಟಿಷ್ನವರು ಸ್ವಾತಂತ್ರ್ಯ ಕೊಟ್ಟು ಹೋಗುವಾಗ ಹಾಗೆ ಹೋಗಲಿಲ್ಲ, ಇಲ್ಲಿಂದ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೊರಟೋದ್ರು. ಆವತ್ತು ಈ ದೇಶದ ಜನ ಅನ್ನ ಇಲ್ಲದೆ ಆಹಾಕಾರದಲ್ಲಿ ಹಸಿವಿನಲ್ಲಿ ನಿಂತಿದ್ದಾಗ ಅವರಿಗೆ ಅನ್ನ ಕೊಟ್ಟು ದುಡಿಯೋದಕ್ಕೆ ದಾರಿ ಕೊಟ್ಟು ಬದುಕಿನಲ್ಲಿ ಧೈರ್ಯ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ. ಈ ರಾಷ್ಟ್ರದ ಒಕ್ಕೂಟ ವ್ಯವಸ್ಥೆಯನ್ನ ಗೌರವಿಸಿ ಐಕ್ಯತೆಯ ಬದ್ಧತೆಯನ್ನ ಇವತ್ತೂ ಕಾಪಾಡ್ಕೊಂಡು ಬರ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಬಡವನಿಂದ ಹಿಡಿದು ದಲಿತರಿಂದ ಹಿಡಿದು ಹಿಂದುಳಿದ ವರ್ಗಗಳ ಕಣ್ಣೀರನ್ನ ಒರೆಸ್ತಾ ಸದಾ ಅವರ ಬೆನ್ನ ಹಿಂದೆ ನಿಂತು ಅವರಿಗೆ ನಾವಿದ್ದೀವಿ ಅನ್ನೋ ಒಂದು ದನಿಯಾಗಿರ್ತಕ್ಕಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ಜಾತ್ಯಾತೀತ ಸಿದ್ಧಾಂತಗಳು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದೀನಿ. ಚಿತ್ರರಂಗದಲ್ಲಿ ನಾನು ಎಷ್ಟೇ ಸಾಧನೆ ಮಾಡಿದರೂ ಕೂಡ ಇಲ್ಲಿ ಇವತ್ತು ವಿದ್ಯಾರ್ಥಿ ಅಡ್ಮಿಷನ್ ಆಗಿದೆ. ಪಕ್ಕದಲ್ಲಿ ಪ್ರಾಂಶುಪಾಲರಿದ್ದಾರೆ, ಬಹಳಷ್ಟು ಜನ ಪಾಠ ಹೇಳ್ಕೊಡೋರಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ನಾನು ಹೊಸ ಹೆಜ್ಜೆಯನ್ನು ಇಡೋದಕ್ಕೆ ಇವತ್ತು ಬಂದಿದ್ದೀನಿ. ನಮ್ಮೆಲ್ಲರ ಗುರಿ ಒಂದೇ ಆಗಿರಬೇಕು, 2023 ಚುನಾವಣೆಯಲ್ಲಿ ಕಾಂಗ್ರೆಸ್ಅನ್ನು ಅಧಿಕಾರಕ್ಕೆ ತರಬೇಕು, ಅದರಲ್ಲಿ ಬದಲಾವಣೆ ಆಗಬಾರ್ದು. ಹಾಗಾಗಿ ಈ ಕ್ಷಣದಿಂದ ಹಗಲು ರಾತ್ರಿ ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಸಿದ್ಧನಾಗಿದ್ದೀನಿ. ಪಕ್ಷ ನನಗೇನೇ ಜವಾಬ್ದಾರಿ ಕೊಟ್ಟರು ಕೂಡ ನಾನು ಕೆಲಸ ಮಾಡೋದಕ್ಕೆ ಹಿಂಜರಿಯೋದಿಲ್ಲ, ಕೊಟ್ಟ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀನಿ ಅನ್ನೋ ನಂಬಿಕೆ ಭರವಸೆಯನ್ನು ನಾನು ಅಧ್ಯಕ್ಷರಿಗೆ ಕೊಡ್ತಾ ಇದ್ದೀನಿ. ಬಹಳಷ್ಟು ಇವತ್ತು ನಾಯಕರುಗಳು ಬರಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಬಂದಿಲ್ಲ. ಇವತ್ತು ನನ್ನ ಸೇರ್ಪಡೆ ನನಗೆ ಹೊಸ ಗುರುಪನ್ನು ತಂದಿದೆ. ಚಿತ್ರರಂಗದಲ್ಲಿ ನಾನು ಬೆಳೆಯೋದಕ್ಕೆ ಹೇಗೆ ಈ ನಾಡಿನ ಜನತೆ ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಆಶೀರ್ವಾದ ಮಾಡಿದ್ರು, ಇನ್ನೂ ಕೂಡ ಆ ಥರದ್ದೇ ಒಂದು ಆಶೀರ್ವಾದ ನನಗೆ ಸಿಗುತ್ತೆ ಅಂತ
ನಂಬಿ ಮತ್ತೊಮ್ಮೆ ಅಧ್ಯಕ್ಷರಿಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ 23 ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕ ಅನ್ನೋ ಒಂದು ಸ್ಲೋಗನ್ ಅಲ್ಲಿ ನಾವೆಲ್ಲ ಕೆಲಸ ಮಾಡಲು ಸಿದ್ಧವಾಗಿದ್ದೀವಿ ಧನ್ಯವಾದಗಳು